ಜನನೀಂ ಶಾರದಾಂ ದೇವೀಂ ರಾಮಕೃಷ್ಣಂ ಜಗದ್ಗುರು ಪಾದಪದ್ಮೇ ತಯೋರ್ ಶ್ರತ್ವ ಪ್ರಣಮಾಮಿ ಭೂರ್ಭುಃ ರತ್ನಾಕರ ಧೌತಪದಾಂ ಹಿಮಾಲಯ ಕಿರೀಟಿನೀಂ ಬ್ರಹ್ಮ ರಾಜರ್ಷಿ ರತ್ನಾಢ್ಯಾಂ ವಂದೇ ಭಾರತ ಮಾತರಂ. ವೇದಿಕೆ ಮೇಲೆ ಆಸನರಾಗಿರುವ ಆದರಣೀಯ ರವೀಂದ್ರ ಪಂಡಿತ್ಜಿ, ಭಾರತಿ ಹಕ್ಕ ಮತ್ತು ಹಿರಿಯರಾಗಿರುವಂಥ ಶ್ರೀಯುತ ಸುರೇಶ್ ಮೂನಾ ಅವರಿಗೆ ಮತ್ತು ಆಗಮಿಸಿರುವ ಎಲ್ಲ ಹಿರಿಯರಿಗೆ ಮತ್ತು ಅತ್ಯಂತ ಅಂದುಕೊಂಡಿದ್ದಕ್ಕಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಕಾಣ್ತಾ ಇರುವಂಥ ತರುಣ ಮಿತ್ರರಿಗೆ ಭಾಳ ಪ್ರೀತಿಪೂರ್ವಕವಾದ ನಮಸ್ಕಾರಗಳು. ಇಟ್ಸ್ ಎ ಗುಡ್ ಸೈನ್. ಹಿರಿಯರು ಖೋ ಕೊಟ್ಟ ತಕ್ಷಣ ಆ ಖೋ ಸ್ವೀಕಾರ ಮಾಡಲಿಕ್ಕೆ ಒಂದಷ್ಟು ತರುಣರು ಇರಲಿಲ್ಲ ಅಂತಂದರೆ ಖೋ ಕೊಟ್ಟಿದ್ದಕ್ಕೆ ಅರ್ಥ ಇರಲ್ಲ ಅಂತ. ಹೀಗಾಗಿ ಇವತ್ತಿನ ಈ ಒಟ್ಟಾರೆ ವಾತಾವರಣದಲ್ಲಿ ತುಂಬ ಒಳ್ಳೆ ಸಂಖ್ಯೆಯಲ್ಲಿ ಕಾಣ್ತಾ ಇರುವ ತರುಣರು ಖೋ ಸ್ವೀಕಾರ ಮಾಡಿದ್ದಾರೆ ಅಂತ ಭಾಳ ಧೈರ್ಯವಾಗಿ ಹೇಳ್ಬೋದು ಅಂತ ನನಗನ್ಸುತ್ತೆ. ಹೀಗಾಗಿ ಈ ಯೋಜನೆ ಅಥವಾ ಈ ಹೋರಾಟದ ಮೊದಲನೇ ಹಂತ ಸಫಲವಾಗಿದೆ ಅಂತ ಧೈರ್ಯವಾಗಿ ಹೇಳಬಲ್ಲೆ. ಇದಕ್ಕೆ ಕಾರಣರಾದ ನವದುರ್ಗ ಟ್ರಸ್ಟ್ನ ಎಲ್ಲ ಮಿತ್ರರಿಗೂ ನಾನು ಪ್ರೀತಿಪೂರ್ವಕವಾದ ಅಭಿನಂದನೆಗಳನ್ನು ಸಮರ್ಪಿಸ್ತೇನೆ. ಭಾಳ ವಿಚಿತ್ರವಾದ ಒಂದು ಪರಿಸ್ಥಿತಿಯಲ್ಲಿ ನಾವಿದ್ದೀವಿ. ಮೊನ್ನೆ ತಾನೇ ನಾನು ಇನ್ಫ್ಯಾಕ್ಟ್ ಪಶ್ಚಿಮ ಬಂಗಾಳದಿಂದಾನೇ ಬರ್ತಿದ್ದೀನಿ. ನಾನೀಗ ಪಶ್ಚಿಮ ಬಂಗಾಳದಲ್ಲಿ ಒಬ್ಬ ಸ್ವಾಮೀಜಿ ಹೇಳ್ತಿದ್ರು, ಏನೋ ಒಂದು ವಿಶ್ವಾಸ ಇದೆ. ಅವರು ಶಾರದಾ ಪೀಠದ ಬಗ್ಗೆ ಮಾತಾಡಲಿಲ್ಲ, ಅವ್ರು ಹೇಳಿದರು ಏನೋ ಒಂದು ವಿಶ್ವಾಸ ಇದೆ, ಪಾಕ್ ಆಕ್ಯುಪೈಡ್ ಕಾಶ್ಮೀರ ಭಾರತಕ್ಕೆ ಬಂದ್ಬಿಡತ್ತೆ ಅಂತ ಕಾಯ್ತಾ ಇದ್ದೀನಿ. ನನಗೆ ಭಾಳ ಖುಷಿ ಅನ್ನಿಸ್ತಾ ಇರೋದು, ಕಳೆದ ಒಂದು ನಾಲ್ಕೂವರೆ ವರ್ಷದಿಂದ ಜನರ ಆಶೋತ್ತರಗಳು ಚೆನ್ನಾಗಿ ಬೆಳೆದಿವೆ ಮತ್ತು ಕನಸುಗಳು ಜಾಸ್ತಿ ಕಾಣ್ತಿದ್ದೀವಿ ನಾವು ಅಂತ. ಇಟ್ಸ್ ಗುಡ್ ಸೈನ್. ನಾವು ಎಷ್ಟು ಕನಸುಗಳನ್ನು ಕಾಣ್ತಿದ್ದೀವಿ ಈಗ ಅಂತಂದರೆ, ನಾವಿವತ್ತು ಪಿ ಒ ಕೆಯಲ್ಲಿರುವಂಥ ಶಾರದಾ ಮಂದಿರವನ್ನು ನಾವು ರೀಬಿಲ್ಡ್ ಮಾಡಬೇಕು, ಅಷ್ಟೇ ಅಲ್ಲ ಆ ಜಾಗವೇ ನಮಗೆ ಸೇರಬೇಕು ಎನ್ನುವ ಕನಸನ್ನು ಕಾಣುವವರೆಗೂ ಹೋಗಿದ್ದೀವಿ. ಮರೆತೇ ಬಿಟ್ಟಿರುವಂಥದ್ದನ್ನೆಲ್ಲ ವಾಪಸ್ ಕಾಣುವಂಥ ಸ್ಥಿತಿ ಒಂದು 5 ವರ್ಷಗಳಲ್ಲಿ ಸಿದ್ಧಿಸಿದೆ ಅಂತಂದರೆ ಬಹಳ ಹೆಮ್ಮೆ ಪಡಬೇಕಾಗಿರುವಂಥ ಸಂಗತಿ. ನಾನು ಮೂಲ ವಿಚಾರಕ್ಕೆ ಬಂದುಬಿಡ್ತೀನಿ ನೇರವಾಗಿ, ನನಗೆ ಇರೋ ಸಮಯದ ಕ್ಲುಪ್ತತೆಯ ದೃಷ್ಟಿಯಲ್ಲಿ ಇಟ್ಕೊಂಡು. ನಾನು ಯಾವಾಗಲೂ ಈ ದೇವಸ್ಥಾನಗಳು, ನಮ್ಮ ಆಚರಣೆಗಳು ಇವೆಲ್ಲವೂ ಹೇಗಿದೆ ಅಂತ ಸುಮ್ಮನೆ ಅಧ್ಯಯನ ಮಾಡ್ತೀನಿ. ನನ್ನ ಅಧ್ಯಯನ ಅಷ್ಟೇ, ತಪ್ಪಾಗಿರ್ಲಿಕ್ಕೂ ಸಾಕು. ಅಧ್ಯಯನಗಳು ಎಲ್ಲವೂ ಸತ್ಯವಾಗಿರಬೇಕು ಅಂತಿಲ್ಲ, ಅದಕ್ಕೆ ಎವಿಡೆನ್ಸಸ್ ಪ್ರೊವೈಡ್ ಮಾಡ್ತಾ ಹೋಗಬೇಕು ಮತ್ತು ಅನೇಕ ಬಾರಿ ಪ್ರಾಚೀನ ಶಾಸ್ತ್ರದ ಕುರಿತಂತೆ ಇನ್ಫರೆನ್ಸಸ್ಸನ್ನು ಅಷ್ಟೇ ಕೊಡ್ಬೋದು. ನಾನು ತುಂಬ ಬಾರಿ ಅಂದ್ಕೊಳ್ಳೋದು, ಈ ದೇವಾಲಯಗಳು ನಮ್ಗೆ ಆಕ್ಚುಲಿ ಯಾವಾಗ ಅಗತ್ಯ ಬಂತು ಅನ್ನೋದು ನಾನು ಯಾವಾಗಲೂ ಆಲೋಚನೆ ಮಾಡ್ತಿರ್ತೀನಿ. ವೇದ ಕಾಲದಲ್ಲಿ ನಾವು ದೇವಾಲಯಗಳನ್ನು ಇಟ್ಟೇ ಇರಲೇ ಇರಲಿಲ್ಲ ಅಂತ. ವಚನ ಸಾಹಿತ್ಯದಲ್ಲಂತೂ ಸ್ಪಷ್ಟವಾಗಿ ಬರುತ್ತೆ, ಬಯಲೇ ಆಲಯ ಅಂತ. ಇಡೀ ಬಯಲೇ ಆಲಯವಾಗಿತ್ತು ಅಂತ ದರಾ ಬೇಂದ್ರೆಯವರು ತುಂಬ ಚೆನ್ನಾಗಿ ಬರೀತಾ ಇರು ಒಂದು ಕಡೆ, ಗುಡ್ಡ ಸ್ಥಾವರ ಲಿಂಗ ಅವಕೆ ಮುಗಿಲಿನ ಅಭ್ಯಂಗ ಅಂತ. ಏನ್ ಸುಂದರವಾದ ಸಾಲದು, ಪ್ರತಿಯೊಂದು ಗುಡ್ಡವೂ ಸ್ಥಾವರ ಲಿಂಗವೇ, ಮಳೆಯೊಂದಿಗೆ ಅಭ್ಯಂಗ ಅದಕ್ಕೆ ಆಗುವಂಥದ್ದು ಅನ್ನೋ ಕಲ್ಪನೆಗಳೇ ಚಂದ. ಇಷ್ಟು ಸುಂದರವಾಗಿರುವ ಕಲ್ಪನೆ ಇದ್ದಾಗ ನಾವು ಯಾಕೆ ದೇವಸ್ಥಾನಗಳನ್ನು ಕಟ್ಟಿಕೊಂಡು ದೇವಾಲಯಗಳನ್ನು ಕಟ್ಟಬೇಕಾದ ಪರಿಸ್ಥಿತಿ ಬಂತು? ಆಬ್ವಿಯಸ್ಲಿ ಮೇ ಬಿ ನಾವು ಒಂದು ಎತ್ತರದ ಹಂತದಿಂದ ಕೆಳಗೆ ಧುಮುಕಿರ್ಲಿಕ್ಕೆ ಸಾಕು ಅಂತ ನನಗನ್ಸುತ್ತೆ. ಅದರಲ್ಲಿ ಯಾವ ಅನುಮಾನವೂ ಇಲ್ಲ. ನಾವು ಕೆಳಗೆ ಧುಮುಕಿದ ನಂತರವೇ ನಮಗೆ ಅನೇಕ ದೇವತೆಗಳು ಬಂದರು, ಆ ದೇವತೆಗಳಿಗೆ ದೇವಾಲಯ ಬಂತು, ಅವರ ಮೂರ್ತಿಗಳು ಬಂದವು, ಅದು ಕೆಳಕ್ಕೆ ಹೋಗ್ತಾ ಇದ್ದರ ಸಂಕೇತ ಅಂತ. ಆದರೆ ನನಗನ್ಸೋದು, ಯಾವಾಗ ನಮಗೆ ಸೇಫ್ಟಿಯ ದೃಷ್ಟಿ ಬೇಕು ಅಂತ ಅನ್ನಿಸ್ತೋ, ಅನ್ಯರಿಂದ ನಮ್ಮನ್ನು ಪ್ರತ್ಯೇಕವಾಗಿ ನೋಡಬೇಕು, ಬೇರೆಯವರೊಂದು ದರ್ಶನ ಬಂದ್ಬಿಟ್ಟಿದ್ದಾರೆ ಅವರಿಂದ ನಾವು ಪ್ರತ್ಯೇಕ ಅಂತ ಗುರುತಿಸ್ಕೊಳ್ಬೇಕು ಅನ್ನಿಸ್ತೋ, ಆಗೊಂದು ಟೆರಿಟೋರಿಯಲ್ ಬೌಂಡ್ರಿ ನಮ್ಗೆ ಹಾಕ್ಕೋಬೇಕು ಅಂತ ಅನ್ನಿಸ್ತು ಅಂತ. ಸುಮ್ಮನೆ ಆಲೋಚನೆ ಮಾಡಿ, ಕಾಶಿಯಿಂದ ರಾಮೇಶ್ವರ ಅಂದ ತಕ್ಷಣ ಒಂದು ಟೆರಿಟರಿ ಕಾಣಿಸುತ್ತೆ ಅಂತ. ಈ ಕಾಶಿಯಿಂದ ರಾಮೇಶ್ವರವನ್ನು ನೀವೇನಾದರೂ ಸ್ವಲ್ಪ ವಿಸ್ತಾರ ಮಾಡಿದರೆ ನೀವು ಕೇದಾರನಾಥನಿಂದ ರಾಮೇಶ್ವರ ಅಂತ, ಎಷ್ಟು ದೊಡ್ಡ ಟೆರಿಟರಿ ನಮ್ದು ಅಂತ. ಟೆರಿಟರಿ ಗಾಟ್ ಎಕ್ಸ್ಟೆಂಡೆಡ್. ದೇವಸ್ಥಾನಗಳು ನನಗೆ ಹಾಗನ್ಸೋದು. ನಾನು ಇತ್ತೀಚೆಗೆ ಸುಮ್ಮನೆ ಒಂದಷ್ಟು ಜನರ ಜೊತೆ ಚರ್ಚೆ ಮಾಡ್ತಿದ್ದೆ, ನಾವು ಬೇರೆ ಬೇರೆ ಬಗೆಯ ನಾಮಗಳನ್ನು ಇಡ್ತೀವಲ್ಲ, ಯಾತಕ್ಕೆ ಇಟ್ಟಿದ್ದಿರ್ಬೋದು ಅಂತ. ಅನೇಕ ಬಾರಿ ಆ ನಾಮಗಳಿಗೂ ಸಿದ್ಧಾಂತಗಳಿಗೂ ಸಂಬಂಧವೇ ಇಲ್ಲದೆ ಹೋದಾಗಲೂ ಕೂಡ ನಾಮಗಳಲ್ಲಿ ಭಿನ್ನತೆ ಇವೆ ಯಾಕೆ ಅಂತ ಹಂಗೆ ಅನ್ಕೊಂಡಾಗ ನನಗೆ ಅನ್ನಿಸ್ತು, ಇವತ್ತು ನೀವು ಲಯನ್ಸ್ ಅವ್ರು ನೋಡಿ ಅವರೊಂದು ಬ್ಯಾಡ್ಜ್ ಹಾಕೋತಾರೆ, ರೋಟ್ರಿ ಅವರೊಂದು ಬ್ಯಾಡ್ಜ್ ಹಾಕೋತಾರೆ, ಗುರುತು ಮಾಡ್ಕೊಳ್ತಾರೆ. ಒಂದು ಸಂಘಟನೆಯ ವಿಸ್ತಾರಕ್ಕೋಸ್ಕರ ತಮ್ಮಂತವು ಗುರುತು ಮಾಡ್ಕೊಳ್ಳಿಕ್ಕೆ ತಮ್ಮದೇ ಆದ ಒಂದು ಪ್ರತ್ಯೇಕವಾದ ಗುರುತಿನ ಚೀಟಿ ಇದ್ದಂತ ಇಟ್ಕೊಂಡಿದ್ದು. ಆದರೆ ದುರ್ದೈವ, ನಮ್ಗೆ ಆ ಗುರುತಿನ ಚೀಟಿಗೇ ಪ್ರಮುಖ ಆಯಿತು, ಸಿದ್ಧಾಂತ ಎಲ್ಲ ಪಕ್ಕಕ್ಕೆ ಹೋಗ್ಬಿಡ್ತು ಅಂತ. ಅನೇಕ ಬಾರಿ ನಾವು ಇದರೊಳಗೆ ಕಿತ್ತಾಡ್ತಾ ಇರ್ತೀವಿ ಅಂತ. ಸಮಟೈಮ್ಸ್ ನನಗೆ ಹಂಗೆ ಫೀಲ್ ಅನ್ಸುತ್ತೆ, ನನಗೆ ಹಂಗೆ ಅನ್ಸ್ಕೊಳ್ತಾ ಇರ್ತೀವಿ. ನಾನು ವಿಭೂತಿ ಅಡ್ಡ ಇಟ್ಟರೆ ಕೂತೋರು ಕೆಲವರು ಅಂದ್ಕೊಳ್ತಾರೆ, ಯಾವ ಪಂಥಕ್ಕೆ ಸೇರಿರ್ಬೋದು ಇವನು, ಅಡ್ಡ ವಿಭೂತಿ ಇಟ್ಟಿದಾನಲ್ಲ ಅಂತ. ಯಾವ ಪಂಥವೂ ಅಲ್ಲ, ನನಗೆ ವಿಭೂತಿ ಹಂಗಿಡೋದು ಇಷ್ಟ ಆಯಿತು, ಇಡ್ತೀನಿ ಅಷ್ಟೆ, ನಂಗೆ ಸಂತೋಷ ಅಂತ. ಆದರೆ ಈ ಆನಂದವನ್ನು ಮೀರಿ ನಾವು ಈ ಹೊರಗಿನ ಕವಚಗಳಲ್ಲಿ ಉಳ್ಕೊಂಡ್ವಿ, ಅದು ತುಂಬ ದೊಡ್ಡ ಪ್ರಾಬ್ಲಮ್ ಆಯಿತು. ಆದರೆ ಅನೇಕ ಬಾರಿ ಯಾವ ಹೊರಗಿನ ಕವಚಗಳು ಅಂತ ನಾವು ಕರಿತಾ ಇದ್ವೋ, ಇದು ನಮ್ಮನ್ನು ಆಕ್ರಮಣದ ಕಾಲಘಟ್ಟದಲ್ಲಿ ಉಳಿಸ್ತು ಅಂತ.
ಎಲ್ಲವೂ ಕಳೆದು ಹೋದಾಗ ಅಳಿದು ಉಳಿದಿರುವಂತ ಒಂದು ಸಣ್ಣ ದೇವಸ್ಥಾನದ ನಾಲ್ಕು ಇಟ್ಟಿಗೆಗಳನ್ನ ವಾಪಸ್ ಜೋಡಿಸಿ ಮತ್ತೊಂದು ದೇವಸ್ಥಾನವನ್ನ ನಿರ್ಮಾಣ ಮಾಡಿ ಎಲ್ಲ ಸಂಘಟನೆಯನ್ನು ವಾಪಸ್ ಬಿಲ್ಡ್ ಮಾಡಲಿಕ್ಕೆ ಬೇಕಾಗಿರುವಂತ ಅವಕಾಶವನ್ನು ದೇವಸ್ಥಾನಗಳು ಒದಗಿಸಿದವು. ಇದು ದೇವಸ್ಥಾನದ ಕೆಪಾಸಿಟಿ ಅಂತ, ಇದು ದೇವಸ್ಥಾನದ ಸಾರ್ಥಕ್ಯ ಅಂತ ನಾನು ಭಾವಿಸೋದು. ಯಾವಾಗ ಫಾರ್ ಎಕ್ಸಾಂಪಲ್ ಈ ಯಾವುದು ಆಚರಣೆಯ ಸಂಗತಿಗಳಿದೆಯೋ, ಯಾವುದು ಬಾಹ್ಯ ಸಂಗತಿಗಳಿವೆಯೋ, ಅವುಗಳನ್ನ ನಾಶ ಮಾಡಿದ್ರೆ ಅದಕ್ಕೆ ಸಂಬಂಧಪಟ್ಟ ಜನರೂ ನಾಶವಾಗ್ತಾರೆ ಅಂತ ಮುಸಲ್ಮಾನರು ಗುರುತಿಸಿದ್ರು, ತುಂಬಾ ಸ್ಪಷ್ಟವಾಗಿ ಗುರುತಿಸಿದ್ರು. ಈ ದೇಶದ ಮೇಲೆ ಆಕ್ರಮಣ ಆಗುವಾಗ ಪ್ರತಿಯೊಬ್ಬ ಮುಸಲ್ಮಾನ್ ನಾಯಕನು ಹೇಗೆ ಬಂದ ಅಂತಂದ್ರೆ, ಈ ದೇಶವನ್ನ ನಾಶ ಮಾಡ್ಲಿಕ್ಕೆ ಅವನಿಗೆ ಇದ್ದಿದ್ದು ಒಂದೇ ಒಂದು ದಾರಿ, ಈ ದೇಶದಲ್ಲಿ ಮೇಲಕ್ಕೆ ಕಾಣುವಂತ ದೇವಸ್ಥಾನಗಳನ್ನ ಅವುಗಳಲ್ಲಿರುವ ಮೂರ್ತಿಗಳನ್ನ ಭಂಜಿಸಿ ಬಿಟ್ರೆ ಇವರಿಗೆ ಅಲ್ಲಿ ಹೋಗ್ಲಿಕ್ಕೆ ಬಿಡ್ಲಿಲ್ಲ ಅಂತಂದ್ರೆ ಅವರು ಕಾಲಕ್ರಮೇಣ ಬೇರೆ ಏನೂ ದಾರಿ ಕಾಣದೆ ಕನ್ವರ್ಟ್ ಆಗ್ಬಿಡ್ತಾರೆ. ಆದ್ರೆ ಭಾರತದ ಕೆಪಾಸಿಟಿ ಏನಿತ್ತು ಗೊತ್ತೆ? ಭಾರತದ ಕೆಪಾಸಿಟಿ ಏನಿತ್ತು ಅಂತಂದ್ರೆ, ನಾವು ಮೂರ್ತಿಯಿಂದ ಭಾವ ಜಾಗೃತಿ ಮಾಡದಂತೆ, ಮೂರ್ತಿಯಿಂದ ಭಗವಂತನನ್ನು ಅರ್ಚಿಸಿದಂತೆ, ಗಾನದಿಂದಲೂ ಭಗವಂತನನ್ನು ಅರ್ಚಿಸೋದು ಗೊತ್ತಿತ್ತು. ನಮ್ಮ ಕಣ್ಣೆದುರಿಗೆ ದೇವ್ರು ಇರಲೇಬೇಕು ಅಂತ ಇರಲಿಲ್ಲ, ದೇವ್ರು ಇಲ್ಲದೆ ಹೋದಾಗಲೂ ಭಜನೆ ಮಾಡಿ ದೇವರನ್ನ ಕಲ್ಪಿಸಿಕೊಳ್ಳುವ ಭಾವನೆಗಳು ನಮ್ಗಿದ್ವು. ಬರೀ ಇಷ್ಟೇ ಅಲ್ಲ, ಭಜನೆ ಮಾಡ್ಲಿಕ್ಕೆ ಬರದೇ ಇರುವನು ಭಾವದಲ್ಲೇ ಭಗವಂತನನ್ನ ಇಟ್ಟುಕೊಂಡು ಗುರುತಿಸುವಂತ ಪದ್ಧತಿ ಇತ್ತು ಅಂತ. ನಾನು ಪಶ್ಚಿಮ ಬಂಗಾಳದಿಂದ ಬರ್ತಿದ್ದೀನಲ್ಲ, ಅದೇ ಬಂಗಾಳದಲ್ಲಿ ಚೈತನ್ಯ ಮಹಾಪ್ರಭುಗಳು ಎಲ್ಲಿವರೆಗೂ ಹೇಳಿದ್ರು ಅಂತಂದ್ರೆ, ನೀನು ಇನ್ನೇನು ಮಾಡೋದು ಬೇಡ, ಹರಿ ಅಂತ ಹೇಳಿದ್ರೆ ಸಾಕು, ಹರಿ ಉಳ್ಕೊಳ್ತಾನೆ ಅಂತ. ಹರಿಬೋಲ್ ಅಂತ ಈಗಲೂ ಕೂಡ ಉತ್ತರ ಭಾರತದಲ್ಲಿ ಯಾರಾದರೂ ನಿಮ್ಗೆ ಎದುರಿಗೆ ಸಿಕ್ಕಿದ್ರೆ ಹಾಯ್ ಅಂತ ಹೇಳಲ್ಲ, ಹರಿಬೋಲ್ ಅಂತ ಹೇಳ್ತಾರೆ. ಯಾಕೆಂದ್ರೆ ಎಲ್ಲ ದೇವಸ್ಥಾನಗಳು ನುಚ್ಚು ನೂರಾದ ನಂತರವೂ ಕೂಡ ಹರಿ ಒಂದು ಅನ್ನುವ ಒಂದು ಹೆಸರಿನಲ್ಲೇ ಆ ಹರಿ ಉಳ್ಕೊಂಡಿರ್ತಾನೆ, ಆನಂತರ ಯಾವಾಗಲಾದ್ರೂ ಟೆಂಪಲ್ ಕಟ್ಕೊಳ್ಬಹುದು, ತಲೆ ಕೆಡಿಸ್ಕೊಳ್ಬೇಡಿ ಅಂತ. ಹೀಗಾಗಿ ಹರಿಯನ್ನು ಉಳಿಸೋದು ಅಂತ, ಹೀಗಾಗಿ ಶಾರದೆಯನ್ನು ಉಳಿಸೋದು ಅಂತ. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ಶುರುವಾಗಿದ್ದು ಅಲ್ಲಿಂದ. ಇವತ್ತು ಕಾಶ್ಮೀರ ಪುರವಾಸಿನಿ, ಕಾಶ್ಮೀರ ಹೋಗಿ ಎಷ್ಟು ವರ್ಷ ಆಗುತ್ತೆ, ಅಷ್ಟು ವರ್ಷ ಆದ ನಂತರವೂ ಕೂಡ ಇವತ್ತು ಕಾಶ್ಮೀರ ಪುರವಾಸಿನಿ ಅಂತ ಹೇಳೋದು ನಾವು ಬಿಡ್ಲಿಲ್ಲ. ಯಾಕೆ ಅಂತಂದ್ರೆ ಕಾಶ್ಮೀರದಲ್ಲಿ ಇದ್ದವಳು ಅವಳು ಅಂತ ಹೇಳಲಿಕ್ಕೆ ನಮಗಿರುವಂತ ಒಂದು ಸ್ಥೂಲವಾಗಿರುವಂತ ಯಾವ್ದಾದ್ರು ಪ್ರೂಫ್ ಇದ್ರೆ ಅದೇ ಶ್ಲೋಕ ಪ್ರೂಫ್. ಹೀಗಾಗಿ ಹೇಳ್ಕೊಂಡೇ ಬರ್ತಾ ಇದ್ದೀವಿ, ಯಾಕೆಂದ್ರೆ ಯಾವತ್ತೋ ಒಂದು ದಿನ ವಾಪಸ್ ಕಾಶ್ಮೀರ ಬಂದು ಅಲ್ಲಿ ಮಂದಿರ ನಿರ್ಮಾಣವಾದಾಗ ಅಲ್ಲಿ ನಿಂತ್ಕೊಂಡು ಎಲ್ಲರೂ ಜೊತೆಯಲ್ಲಿ ಹೇಳ್ತೀವಿ ಅಂತ. ದಿಸ್ ಇಸ್ ಹೌ ವಿ ಹ್ಯಾವ್ ಬಿಲ್ಟ್. ಈ ದೇಶದ ಒಟ್ಟಾರೆ ಸಿಸ್ಟಮ್ ತಯಾರಾಗಿರೋದು ನಿರ್ಮಾಣಗೊಂಡಿರೋದೇ ಹಾಗೆ ಅಂತ ನನಗೆ ಬಹಳ ಬಾರಿ ಅನ್ಸುತ್ತೆ. ಇದು ಎಷ್ಟು ಚೆನ್ನಾಗಿ ಈ ಒಟ್ಟಾರೆ ರೂಪುರೇಷೆ ನಿರ್ಮಾಣಗೊಂಡಿದೆ ಅಂದ್ರೆ, ಪ್ರತಿ ಬಾರಿ ಆಕ್ರಮಣದ ಕಾಲಕ್ಕೂ ಕೂಡ ಎಲ್ಲ ಭಾರತ ಮುಗದೇ ಹೋಯ್ತು ಅಂದಾಗ ಅದೆಲ್ಲಿಂದಲೋ ಮತ್ತೆ ಹೊಸದೊಂದು ಚಿಗುರು ಹುಟ್ಟುತ್ತಲ್ಲ, ಆ ಚಿಗುರು ಹೀಗೆ ಅಂತ. ಇದು ಪರ್ವಕಾಲ. ನಾನು ನೀವು ಎಲ್ಲ ಯಾವ ಕಾಲಘಟ್ಟದಲ್ಲಿದ್ದೀವೋ ಇದು ಪರ್ವಕಾಲ. ಯಾಕೆ ಅಂತಂದ್ರೆ, ಭಾರತದಿಂದ ಅಯೋಗ್ಯರು ಕದ್ದುಕೊಂಡು ಹೋಗಿದ್ದ ಒಂದೊಂದೇ ಮೂರ್ತಿಗಳು ಭಾರತಕ್ಕೆ ವಾಪಸ್ ಬರ್ಲಿಕ್ಕೆ ಶುರುವಾಗಿವೆ. ಒಂದಷ್ಟು ತರುಣರು ಅದ್ರ ಹಿಂದೆ ಬಂದು ಜಗತ್ತಿನಾದ್ಯಂತ ಗಲಾಟೆ ಮಾಡಿ ನಮ್ಮೆಲ್ಲ ಮೂರ್ತಿಗಳನ್ನ, ನಮ್ಮೆಲ್ಲ ಪವಿತ್ರವಾದ ವಸ್ತುಗಳನ್ನ ಭಾರತಕ್ಕೆ ವಾಪಸ್ ತರ್ಲಿಕ್ಕೆ ಶುರು ಮಾಡಿದ್ದಾರಲ್ಲ, ಇದು ಬದಲಾವಣೆಯ ಪರ್ವಕಾಲ ಅಂತ ನಾನು ಭಾವಿಸೋದು. ಹೀಗಾಗಿ ಈ ಪರ್ವಕಾಲದಲ್ಲಿ ನಾವೇನ್ ಕೆಲಸ ಕೈಗೆತ್ಕೊಂಡಿದ್ದುವು ಇಲ್ಲಿ, ಅದು ಶೃಂಗೇರಿ ಮಠವೇ ಇದ್ರ ಜೊತೆಗೆ ನಿಂತಿರೋದು, ಇಡೀ ಸಂಸ್ಥಾನವೇ ಇದ್ರ ಜೊತೆಗೆ ನಿಂತಿರೋದು ಆಶೀರ್ವಾದ ಪೂರ್ವಕವಾದ ಸಂಗತಿ ಅಂತ. ಶೃಂಗೇರಿ ಮಠಕ್ಕೆ ಇದು ಬರೀ ಶಾರದೆ ಶಂಕರರು ಅನ್ನೋದಷ್ಟೇ ಅಲ್ಲದೆ, ಶೃಂಗೇರಿ ಮಠ ಭಾರತದ ಪರಂಪರೆಯ ಬಿಂದುವಾಗಿರೋದ್ರಿಂದ ಶೃಂಗೇರಿ ಮಠ ಇದ್ರ ಜೊತೆಗೆ ನಿಂತಿದೆ ಅಂತಂದ್ರೆ ಅದು ಶಂಕರರ ಕಾರಣಕ್ಕೆ ಅಥವಾ ಶಾರದೆಯ ಕಾರಣಕ್ಕಷ್ಟೇ ಅಲ್ಲ, ಭಾರತದ ಕಾರಣಕ್ಕೋಸ್ಕರ ಜೊತೆಯಲ್ಲಿ ನಿಂತಿದೆ. ಹೀಗಾಗಿ ಇಡೀ ಒಂದು ಏನು ದೊಡ್ಡ ಹೋರಾಟ ಆಂದೋಲನ ನಡೀಲಿಕ್ಕಿದೆ ಅದಕ್ಕೊಂದು ನೈತಿಕವಾದ ಮತ್ತು ಆಧ್ಯಾತ್ಮಿಕವಾದ ಬೆಂಬಲ ಈ ಕಾರಣಕ್ಕೋಸ್ಕರ ಸಿಕ್ಕಿದೆ ಅಂತ. ಅದು ಬಹಳ ಹೆಮ್ಮೆಯ ಸಂಗತಿ. ಇವರೆಲ್ಲರೂ ತುಂಬಾ ದೊಡ್ಡ ಪ್ರಯತ್ನ ಏನ್ ಮಾಡಿದ್ದಾರೆ ಆ ಪ್ರಯತ್ನ ಸಾರ್ಥಕ್ಯ ಕಂಡೇ ಕಾಣುತ್ತೆ ಅನ್ನೋ ವಿಶ್ವಾಸ ಆ ಕಾರಣಕ್ಕೆ. ಇವತ್ತು ಕೂತಾಗ ಅನೇಕರಿಗೆ ಇದು ಅಪಹಾಸ್ಯದ ಸಂಗತಿ ಅಂತ ಅನಿಸಿರ್ಬೋದು. ಬಹಳ ಜನ ಇದನ್ನು ನೋಡಿದಾಗ ಎಲ್ಲೋ POK ಅಂತೆ, ಆ POK ಇಂದ ಒಂದು ಶಾರದೆ ಮಂದಿರವನ್ನ ವಾಪಸ್ ತಗೊಳ್ತಾರಂತೆ, ಆ ಮಂದಿರವನ್ನ ರೀಬಿಲ್ಡ್ ಮಾಡ್ತಾರಂತೆ, ಅಪಹಾಸ್ಯ ಅಂತ ಅನ್ಸುತ್ತೆ ಮಾತ್ರ. ಮತ್ತೆ ಎರಡನೇದು, ಇದನ್ನೊಂದು 5 ವರ್ಷದಲ್ಲೋ 10 ವರ್ಷದಲ್ಲೋ ಆಗ್ಬಿಡುತ್ತೆ ಅನ್ನುವಂತ ಉತ್ಸಾಹ ಅಥವಾ ವೇಗ ಪ್ರತಿಯೊಬ್ಬನೂ ಇರ್ಲಿಕ್ಕಿಲ್ಲ, ಆದ್ರೆ ಒಂದಲ್ಲ ಒಂದು ದಿನ ಆಗುವಂತ ಹಂತಕ್ಕೆ ಬರುತ್ತೆ ಅನ್ನೋ ವಿಶ್ವಾಸ ಇದೆ. ನೆನ್ಪಿಟ್ಕೊಳ್ಳಿ, ಬಹುಶಃ 19th century ಮಧ್ಯಭಾಗದಲ್ಲಿ ನಿರ್ಮೋಹಿ ಅಖಾಡದ ಒಂದಷ್ಟು ಸಾಧುಗಳು ಬಾಬ್ರಿ ಮಸೀದಿಯ ಜಾಗದಲ್ಲಿ ಒಂದಷ್ಟು ಜಾಗದಲ್ಲಿ ಹೋಗಿ ಕೂತ್ಕೊಂಡು, ಇದು ನಮಗೆ ಸೇರಿದ ಜಾಗ, ಇಲ್ಲಿ ಯಾವನು ಅಡ್ಡ ಬರುವಂತಿಲ್ಲ ಅಂತ 19th century ಮಿಡ್ಲಲ್ಲಿ ಹೋಗಿ ಕೂತಿತ್ತು. ಆಗ ಒಂದು ಗಲಾಟೆ ಶುರುವಾಯಿತು.
ಆ ಕಾನ್ಫ್ಲಿಕ್ಟ್ ಶುರುವಾದ ನಂತರ ನಿಧಾನವಾಗಿ 20 ವರ್ಷ 30 ವರ್ಷಕ್ಕೆ ಡೆವಲಪ್ಮೆಂಟ್ ಹೇಗೆ ಬಂತು ಅಂತಂದ್ರೆ, ಸ್ವತಂತ್ರ ಬಂದ ನಂತರ ಇದೇ ಭಾರತದಲ್ಲಿ ಅಯೋಧ್ಯೆಯನ್ನ ನಿರ್ಮಾಣ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ಒಂದು ರಥಯಾತ್ರೆ ಶುರುವಾಯಿತು. ಕೊನೆಗೊಂದಷ್ಟು ಜನ ಕಾರ ಸೇವಕರು ಹೋದ್ರು. ಅಲ್ಲಿರುವಂತ ಬಾಬರಿ ಮಸೀದಿ ಈ ದೇಶದ ಕಳಂಕದ ಸಂಕೇತ ಎನ್ನುವ ದೃಷ್ಟಿಯಿಂದ ಅದನ್ನು ಉರುಳಿಸಿದ್ರು. ಇವತ್ತು ಕೋರ್ಟಲ್ಲಿ ಚರ್ಚೆ ನಡೆಯುತ್ತೆ, ಮೇ ಬಿ ಇನ್ನೊಂದು 2-3 ತಿಂಗಳೊಳಗೆ ಬಾಬರಿ ಮಸೀದಿ ಎಲ್ಲಿ ಉರುಳಿ ಹೋಯ್ತೋ ಅದು ಅಕ್ಷರಶಃ ರಾಮ ಮಂದಿರ ಇದ್ದಂತ ಜಾಗ. ಅಲ್ಲಿ ರಾಮ ಮಂದಿರನ ಕಟ್ಟಬೇಕು ಅನ್ನುವ ಆದೇಶ ಬಂದ್ರೆ ಅಚ್ಚರಿ ಪಡಬೇಕಾಗಿಲ್ಲ. 19th century ಮಿಡ್ಲಲ್ಲಿ ಇದೇ ಕೆಲಸವನ್ನ ನಿರ್ಮೋಹಿ ಆಟಾಡದವರು ಅಲ್ಲಿರುವಂತ ಒಂದಷ್ಟು ಸಾಧುಗಳು ನಾವು ರಾಮ ಮಂದಿರ ಕಟ್ತೀವಿ ಅಂತ ಹೇಳಿದಾಗ ಹಿಂಗೆ ನಕ್ಕಿರ್ಬೇಕು ಅಂತ ಜನ ಅಪಹಾಸ್ಯ ಮಾಡಿದ್ದಿರ್ಬೋದು. ರಾಮ ಮಂದಿರ ಕಟ್ಬಿಡ್ತಾರಂತೆ, ಯಾವಾಗಲೂ ಹೋಯ್ತು, ಹೋಗಿದ್ ಹೋಗ್ಲಿ ಬಿಡು, ಈಗ ಯಾಕೆ ಇವ್ರು ಗಲಾಟೆ ಮಾಡ್ತಾರೆ ಅಂತ ಮಾತಾಡಿರ್ಬೋದು. 19th century ಮಿಡ್ಲಲ್ಲ, ನೀವು 1900 ಇಸ್ವಿಯಲ್ಲಿ 2000 ಇಸ್ವಿ ಆರಂಭದಲ್ಲೂ ಕೂಡ ನಮ್ಮವ್ರು ಹೇಳ್ತಿದ್ರು, ಯಾಕಪ್ಪ ಜಗಳ, ಯಾಕೆ ಮಂದಿರ ಬೇಕು ಅಂತ. ಇವತ್ತಿದ್ದಕ್ಕಿದ್ದಂತ ಎಲ್ರಿಗೂ ಅನಿಸಿದೆ, ಎಸ್ ರಾಮ ಮಂದಿರ ಆಗಬೇಕು ಅಂತ. ನೆನ್ಪಿಟ್ಕೊಳ್ಳಿ, ಗಾಳಿ ಆರಂಭದಲ್ಲಿ ಬೀಸುವಾಗ ಯಾರೂ ಜೊತೆಯಲ್ಲಿರಲ್ಲ. ನಾನು ಇದನ್ನು ಹೇಳ್ತಾ ಇರೋದು ನವದುರ್ಗ ಟ್ರಸ್ಟ್ನವ್ರಿಗೆ. ಅವ್ರಿಗೆ ಫಣಿ ಆಗಾಗ ಫೋನ್ ಮಾಡ್ತಿರ್ತಾನೆ, ಜಿ ಅದು ಹಂಗಾಯ್ತು, ಜಿ ಇದು ಹಿಂಗಾಯ್ತು, ಜಿ ಅವ್ರು ಬರಲಿಲ್ಲ, ಜಿ ಇವ್ರು ಬರಲಿಲ್ಲ, ಯಾರೂ ಬರಲ್ಲ. ಎಲ್ಲರೂ ಯಾವಾಗ ಬರ್ತಾರೆ ಗೊತ್ತಾ, ಸಕ್ಸಸ್ ನ ಹತ್ತಿರಕ್ಕೆ ಹೋಗಿ ನಿಂತ್ಕೊಳ್ತೀವಲ್ಲ, ಇನ್ನೊಂದು 10 ಕಿಲೋಮೀಟರ್ ದೂರ ಬಂದ್ಬಿಟ್ರೆ ಡೆಸ್ಟಿನೇಷನ್ ಸಿಗುತ್ತೆ ಅಂತಂದಾಗ ಎಲ್ಲರೂ ಬಂದು ನಿಂತ್ಕೊಳ್ತಾರೆ, ಆವಾಗ ಫಣಿ ಕಾಣ್ತಾನೆ ಇರಲ್ಲ, ಆಗ ಭಾರತೀಯ ಕಾಣ್ತಾನೆ ಇರಲ್ಲ, ಆಗ ಇನ್ಫ್ಯಾಕ್ಟ್ ರವೀಂದ್ರಜಿ ಕಾಣ್ತಾರೋ ಇಲ್ವೋ ಗೊತ್ತಿಲ್ಲ. ಯಾಕೆ ಅಂತಂದ್ರೆ ಆಗ ಯಾರೋ ಬಂದ್ಬಿಟ್ಟಿರ್ತಾರೆ ಅಂತ, ಯಾರೋ ಮುಂದೆ ನಿಂತು ಇದು ನಮ್ದು ಅಂತ ಹೇಳ್ತಿರ್ತಾರೆ. ಫೈನ್, ಯಾರಾದ್ರೂ ಮಾಡ್ಲಿ, ಯಾರಾದ್ರೂ ಕ್ರೆಡಿಟ್ ತಗೊಳ್ಳಿ, ಶಾರದೆ ಮಾತ್ರ ನಮ್ಮವಳು, POK ನಮ್ಮದ್ದು. ಹಿಂಗಾಗಿ ಯಾವ ಕಾರಣಕ್ಕೂ ಬಿಟ್ಟುಕೊಡುವ ಮಾತೇ ಇಲ್ಲ ಅಂತ. ಯಾವ ಕಾರಣಕ್ಕೂ ಇದರಿಂದ 1 ಇಂಚು ಕೆಳಕ್ಕೆ ಸರಿಯುವ ಪ್ರಯತ್ನ ಅಂತೂ ಇಲ್ಲ. ಈ ಕಾರಣಕ್ಕೋಸ್ಕರ ಈ ಒಟ್ಟಾರೆ ಹೋರಾಟದ ಆರಂಭಿಕ ದಿನಗಳಿಂದಲೂ ನಾನು ಅವರುಗಳ ಜೊತೆ ಮಾತಾಡ್ತಿದ್ದೀನಿ. ಆರಂಭಿಕ ದಿನಗಳಿಂದಲೂ ಇದು ಹೇಗೆ ಏನು ಅನ್ನೋ ಕಲ್ಪನೆಯ ಕುರಿತಂತೆ ನನಗನ್ಸೋದು, ಮೊತ್ತ ಮೊದಲಿಗೆ ಬೇಕಾಗಿರೋದು ಆಸ್ಥೆಯ ವೃದ್ಧಿಯಾಗಬೇಕು ಅಂತ. ಶಾರದೆಯ ಕುರಿತಂತೆ ಆಸ್ಥೆ ಇದೆ ನಮ್ಗೆಲ್ರಿಗೂ. ನಾವೆಲ್ಲರೂ ನಾವು ಅಕ್ಷರಾಭ್ಯಾಸ ಎಲ್ಲಿ ಮಾಡಬೇಕು ಅಂದ್ರೆ ಶಾರದೆ ಎದುರಿಗೆ ಮಾಡಬೇಕು ಅಂತ. ಶಾರದೆ ಬಗ್ಗೆ ಆಸ್ಥೆಯ ಕೊರತೆ ಯಾರಿಗೂ ಇಲ್ಲ. ಆದರೆ ಇದಕ್ಕೆ ಬೇಕಾಗಿರುವ ಐತಿಹಾಸಿಕ ಪುರಾವೆಗಳನ್ನು ಜೋಡಿಸುವುದರಲ್ಲಿ ನಾವು ಯಾವಾಗಲೂ ಸೋಲ್ತೀವಿ. ನಾವು ಇತ್ತೀಚೆಗಂತೂ ಸೋತಿರೋದು ಅದರಲ್ಲೇ. ನಮ್ಗೆಲ್ಲರಿಗೂ ಐತಿಹಾಸಿಕ ಪುರಾವೆಗಳು ಯಾರು ಕೊಡಬೇಕು ಅಂದ್ರೆ JNU ಪ್ರೊಫೆಸರ್ಗಳು ಕೊಡಬೇಕು. ಐತಿಹಾಸಿಕ ಪುರಾವೆಗಳು ಯಾರು ಕೊಡಬೇಕು ಅಂದ್ರೆ ರೋಮಿಲಾ ಥಾಪರ್ ಕೊಡಬೇಕು. ಆ ಅಮ್ಮ ಹೇಳಿದ ಮೇಲೇನೆ ಸತ್ಯ ಅಂತ. ಅಲ್ಲಿವರೆಗೆ ನಾವಿದ್ದೀವಿ. ಎಲ್ಲೋ ಒಂದ್ ಕಡೆ ಒಂದು ಬದಲಾವಣೆ ಅಂತ ಇರಬೇಕು, ಮತ್ತೆ ಈ ಐತಿಹಾಸಿಕ ಪುರಾವೆಗಳನ್ನ ಎಲ್ಲೋ ಒಂದ್ ಕಡೆ ನಾವು ಕೊಡಬೇಕು. ಅಂಡ್ ಏನೋ ಭಾರತೀಯ ಮತ್ತು ಅವ್ರ ಟೀಮ್ ಎಲ್ಲ ಇದಕ್ಕೋಸ್ಕರ ಕಾಶ್ಮೀರಕ್ಕೆ ಹೋಗಿ ಬಂದಿದೆ, ಅಲ್ಲಿ ಕೆಲಸ ಮಾಡ್ತಿದ್ದಾರೆ, ಮಾಡ್ಲಿಕ್ಕೆ ತುಂಬಾ ಕೆಲಸ ಇದೆ, ದೇ ವಿಲ್ ಡೂ ಇಟ್, ನಾವು ಹೆಲ್ಪ್ ಮಾಡೋಣ ಅದಕ್ಕೆ. ಇನ್ನು ಮೂರನೇದು ಬೇಕಾಗಿರೋದು ಇದಕ್ಕೆ ಬೇಕಾಗಿರುವಂತ ಭಿನ್ನ ಭಿನ್ನ ಬಗೆಯ ಸಂಪನ್ಮೂಲಗಳ ಕ್ರೋಢೀಕರಣ. ಸಂಪನ್ಮೂಲಗಳು ಬಹಳ ಬಾರಿ 2 ತರದ ಅಥವಾ 3 ತರದ ಇರುತ್ತೆ. ಮೊದಲನೇದು ಆರ್ಥಿಕ ಸಂಪನ್ಮೂಲ ಬೇಕು, ನಾವೆಲ್ಲರೂ ಜೊತೆಯಲ್ಲಿ ನಿಲ್ಬೇಕು ಅಂತ. ಯಾರೋ ಒಂದು 4 ಜನ ಮುಂದಕ್ಕೆ ಹೋಗಿದ್ದಾರೆ, ಹೋಗ್ಲಿ ಬಿಡು, ಏನ್ ಮಾಡ್ತಾರೋ ಮಾಡ್ಕೊಳ್ಳಿ, ಎಲ್ಲ ಮುಗಿದ್ಮೇಲೆ ನೋಡೋಣ ಅಂತ. ನಮ್ಮಲ್ಲೆಲ್ಲ ಹಂಗೆ, ಎಲ್ಲ ಮುಗಿದ್ಮೇಲೆ ಫೋಟೋ ತೆಗೆಸ್ಕೊಳ್ಳೋರು ಬಹಳ ಜನ ಇರ್ತಾರೆ. ಈಗಂತೂ ಸೆಲ್ಫಿ ಬಂದ್ಮೇಲೆ ಸೆಲ್ಫಿ ತೆಗೆಸ್ಕೊಳ್ಳೋರು ಬಹಳ ಜನ. ನಾನು ಮೊನ್ನೆ ತಾನೇ ಸಪ್ನಾ ಬರ್ಮನ್ ಮನೆಗೆ ಹೋಗಿದ್ದೆ. ಸಪ್ನಾ ಬರ್ಮನ್ ಗೊತ್ತಿರಬೇಕು, ಹೆಪ್ಟಾಥ್ಲೀಟ್. ಅವಳು ಹೆಪ್ಟಾಥ್ಲಾನಲ್ಲಿ ಗೆದ್ಲು, ದವಡೆಗೆ ಏಟು ತಿನ್ಕೊಂಡು. ನಾನು ಅವಳು ಮನೆಗೆ ಹೋದಾಗ ನಾನು ಅನ್ಕೊಂಡಿದ್ದು ತುಂಬಾ ಬಡತನದಲ್ಲಿ ಇರ್ತಾಳೆ, ಬಹಳ ಕಷ್ಟದಲ್ಲಿ ಇರ್ತಾಳೆ ಅಂತ. ಕಾಂಕ್ರೀಟ್ ರೋಡ್ ಇದೆ ಮನೆಗೆ, ಮನೆ ಪೂರ್ತಿ ಏನ್ ಸಿಂಗಾರ ಮಾಡಿಬಿಟ್ಟಿದ್ದಾರೆ, ಬಲ್ಬ್ ಹಾಕ್ಬಿಟ್ಟು ಎಲ್ಲ ಸಿಂಗಾರ. ನಾನು ಇಷ್ಟೊಂದು ಸಿರಿವಂತರ ಮನೆ ಪತ್ರಿಕೆಗಳೆಲ್ಲ ಬೇರೆ ಬರದ್ವಲ್ಲ ಅಂತ ಅವ್ರ ಅಮ್ಮನ ಕೇಳಿದ್ರೆ, ನಮಗೂ ಗೊತ್ತಿಲ್ಲಪ್ಪ ಯಾರು ಹಾಕಿದ್ರು, ಯಾರು ಟಾರ್ ಹಾಕಿದ್ರು, ಏನ್ ಹಾಕಿದ್ರು ಗೊತ್ತಿಲ್ಲ. ಅವಳು ಗೋಲ್ಡ್ ಗೆದ್ಲು, ಮಾರನೇ ದಿನ ಇದ್ದಕ್ಕಿದ್ದಂತೆ ಒಂದಷ್ಟು ಜನ ಟೀಮ್ ತಗೊಂಡು ಬಂದ್ರು, ಎಲ್ಲರೂ ಏನೇನೋ ಮಾಡಿ ಹೋದ್ರು ಅಂತ. ಯಾರ್ಯಾರೋ ಒಂದಷ್ಟು ಜನ ರಾಜಕಾರಣಿಗಳು ಬಂದು ಏನೇನೋ ಬದಲಾವಣೆ ತಂದ್ರು, ಅವ್ರಿಗೆ ಸೆಲ್ಫಿ ತೆಕ್ಕೋಬೇಕಿತ್ತು ನಾನು ಮಾಡಿಸ್ದೆ ಅಂತ. ನಾವೆಲ್ಲ ಮುಗಿದ ನಂತರ ಬರೋರು ಬಹಳ ಜನ ಇರ್ತೀವಿ. ಬಟ್ ಬಿಲೀವ್ ಮೀ, ಇದಂತೂ ಲಾಜಿಕಲ್ ಎಂಡ್ಗೆ ಹೋಗಲೇಬೇಕಾಗಿರುವಂತ ಮತ್ತು ಖಂಡಿತ ಹೋಗುವಂತ ಸಂಗತಿಯಾಗಿರೋದ್ರಿಂದ ಈ ವಿಚಾರವನ್ನ ಮನಸ್ಸಿನಲ್ಲಿ ಗಟ್ಟಿಯಾಗಿ ಇಟ್ಕೊಳ್ಳೋಣ. ಮತ್ತು ಈ ವಿಚಾರ ಬರೀ ಶಾರದಾ ಮಂದಿರಕ್ಕಷ್ಟೇ ಸೀಮಿತವಾಗಿರದೆ ನಾನು ಸ್ವಲ್ಪ ಎಕ್ಸ್ಟೆಂಡ್ ಮಾಡ್ತಿದ್ದೀನಿ. ಯಾಕೆ ನಾವು ಇದ್ರ ಜೊತೆಗೆ ನಿಲ್ಲಬೇಕು ಅಂದ್ರೆ, ಇದು ಶಾರದಾ ಮಂದಿರಕ್ಕಷ್ಟೇ ಸೀಮಿತವಾಗಿಲ್ಲದೆ ಇಡೀ ಕಾಶ್ಮೀರದ ವಿಚಾರಕ್ಕೆ ಇದು ಮುಂದಿನ ದಿನಗಳಲ್ಲಿ ವೇದಿಕೆ ಅಥವಾ ಭೂಮಿಕೆ ನಿರ್ಮಾಣಗೊಳ್ಳಲಿಕ್ಕೆ ಉಪಯೋಗ ಆಗುತ್ತೆ. ಮತ್ತು ಅದರ ಜೊತೆಗೆ ಯಾವ ಪಂಡಿತರು ಅಲ್ಲಿಂದ ನಿರ್ವಸಿತರಾಗಿ ಓಡ್ ಬರಬೇಕಾಗುವಂತ ಪರಿಸ್ಥಿತಿ ಬಂದಿತ್ತೋ ಅವರಿಗೂ ಒಂದು ಸಮರ್ಥವಾದ ವೇದಿಕೆ ನಿರ್ಮಾಣ ಮಾಡಿಕೊಡ್ಲಿಕ್ಕೆ ಕರ್ನಾಟಕದಿಂದ ಒಂದು ಕೂಗು ಹೊರಡಲಿಕ್ಕೆ ಇದು ಕಾರಣ ಆಗುತ್ತೆ. ಹೀಗಾಗಿ ಮುಂದಿನ ದಿನಗಳಲ್ಲಿ
ಇದು ಕಿರುವಂತ ಏನು ಏನು ಸ್ಪೇಸ್ ಅಥವಾ ಅರೀನಾ ತುಂಬಾ ದೊಡ್ಡದಾಗಿರೋದ್ರಿಂದ ಯಾರ್ಯಾರು ಸಮರ್ಥವಾಗಿ ಇದ್ರ ಜೊತೆಗೆ ನಿಲ್ಲಬಲ್ಲರೋ ದಯಮಾಡಿ ಇದ್ರ ಜೊತೆಗೆ ಪೂರ್ಣ ಪ್ರಮಾಣದಲ್ಲಿ ನಿಂತ್ಕೋಬೇಕು ಅಂತ ವಿನಂತಿಸ್ಕೋತೀನಿ. ಹಾಗಂತ ಬರೀ ಆರ್ಥಿಕ ಸಂಪನ್ಮೂಲ ಸಾಕಾಗಲ್ಲ, ಇದಕ್ಕೊಂದು ಮಾನವ ಸಂಪನ್ಮೂಲವೂ ಬೇಕು. ಒಂದಷ್ಟು ಜನ ತರುಣರು ಇದ್ರ ಜೊತೆ ಜೋಡಿಕೆ ಆಗ್ಬೇಕು. ಇದಕ್ಕೋಸ್ಕರ ಎಲ್ಲಾದರೂ ಹೋಗ್ಬೇಕಾಗಿ ಬಂದಾಗ, ಓಡಾಡಬೇಕಾಗಿ ಬಂದಾಗ ನಾವು ಇದ್ರ ಜೊತೆಯಲ್ಲಿ ನಿಲ್ಲಬೇಕು ಅಂತ ನೆನ್ಪಿಟ್ಕೊಳ್ಳಿ. ನಾನು ಎಷ್ಟೋ ಕೆಲಸ ಮಾಡಿ ದುಡಿತೀನಿ, ಹಣ ಗಳಿಸ್ತೀನಿ, ಫೈನ್, ಎಲ್ಲವೂ ಸರಿ. ಆದರೆ ಜೀವನದ ಕೊನೆಯಲ್ಲಿ ನಾವು ಕಿದ್ವಾ ಎಲ್ಲೋ ನಿಮಾನ್ಸಲ್ಲೋ ಎಲ್ಲೋ ಕೂತ್ಕೊಂಡು ಒದ್ದಾಡ್ತಾ ಇರುವಾಗ, ಅಲ್ಲಿನ ಆ ಮೀಟರ್ಗಳನ್ನೆಲ್ಲ ನೋಡ್ತಾ, ನನ್ನ ಮೀಟರ್ ಹೆಂಗೆ ಓಡ್ತಿದೆ ಅಂತ ನೋಡ್ತಿರುವಾಗ, ಹೃದಯದೊಳಗಿನ ಒಂದು ಮೀಟರು ತಲೆ ಕೆಡ್ಸ್ಕೊಳ್ಬೇಡ, ಆ ಮೀಟರ್ ಆಫ್ ಆದ್ರೂ ನೀನು ಈ ದೇಶಕ್ಕೋಸ್ಕರ ಬಹಳ ಕೆಲಸ ಮಾಡಿದ್ಯಾ, ಧೈರ್ಯವಾಗಿರು, ಹೋದ್ರೆ ಹೋಗ್ಲಿ ಆ ಮೀಟ್ರು ಅಂತ ಹೇಳುವಂತ ಹೃದಯ ಬೇಕಲ್ಲ ನಮ್ಗೆ. ಆ ಹೃದಯ ಯಾವಾಗ ಬರುತ್ತೆ ಅಂತಂದ್ರೆ ಈ ಕೆಲಸಗಳನ್ನು ಮಾಡಿದಾಗ ಮಾತ್ರ. ಈ ಕಾರಣಕ್ಕೋಸ್ಕರ ನಾನು ಕೇಳೋದು, ಲೆಟ್ ಅಸ್ ಜಾಯಿನ್ ಹ್ಯಾಂಡ್ಸ್. ನಾವು ಯಾರ್ಯಾರು ಇದೀವೋ, ಏನೇನು ಸಾಧ್ಯವೋ ನಮ್ದು ಆ ಜಾಗ ಆ ರೀತಿಯಲ್ಲಿ ಇದಕ್ಕೋಸ್ಕರ ಜೋಡಿಸ್ಕೊಳ್ಳೋಣ ಅಂತ ನಾನು ವಿನಂತಿಸ್ಕೊಳ್ತೀನಿ. ಮತ್ತು ಕೊನೆಯದಾಗಿ ನಾನು ಹೇಳಬೇಕಾಗಿರೋದು ಒಂದೇ ಒಂದು, ನಮ್ಮ ಸಂಕಲ್ಪ ಬಲು ಗಟ್ಟಿಯಾಗಿರಲಿ. ಎಷ್ಟು ಗಟ್ಟಿಯಾಗಿರಲಿ ಅಂತಂದ್ರೆ ಈ ಹೋರಾಟದ ಕೊನೆಯವರೆಗೂ ನಾವು ನಿಂತ್ಕೊಳ್ತೀವಿ ಅಂತ. ಇಸ್ರೇಲ್ನವರು ಸಾವಿರಾರು ವರ್ಷಗಳ ನಂತರ, ಸಾವಿರ ವರ್ಷಗಳ ನಂತರವೂ ಕೂಡ ತಮ್ಮ ರಾಷ್ಟ್ರವನ್ನ ವಾಪಸ್ ಪಡ್ಕೊಳ್ಬೋದಾದ್ರೆ, ತಮ್ಮ ತಮ್ಮ ಭಾಷೆಯನ್ನ ವಾಪಸ್ ಅದೇ ರೀತಿ ಉಳಿಸ್ಕೊಳ್ಳೋ ಸಾಮರ್ಥ್ಯ ಅವ್ರಿಗೆ ಇರ್ಬೋದಾದ್ರೆ, ನಾವು ಭಾರತೀಯರು, ನಾವು ಹಿಂದೂಗಳು ನಮ್ದೊಂದು ದೇವಸ್ಥಾನ ವಾಪಸ್ ತಗೊಳ್ಳಿಕ್ಕಾಗಲ್ವಾ? 100% ತಗೊಳ್ತೀವಿ ಅನ್ನುವಂಥ ಸಂಕಲ್ಪ ಇವತ್ತೀ ಭೂಮಿಯಲ್ಲಿ ಮಾಡೇ ಬಿಡೋಣ ಅಂತ. ನಾವು ಯಾವ ಕಾರಣಕ್ಕೂ ಇದರಲ್ಲಿ ಅನುಮಾನ ಇಟ್ಕೊಳ್ಳೋದು ಬೇಡ. ಈ ಸಂಕಲ್ಪವನ್ನು ಬಲವಾಗಿ ಮಾಡೋಣ ಮತ್ತು ಅದನ್ನು ಮರಳಿ ಪಡೆಯೋಣ. ಮತ್ತು ವಾತಾವರಣವೂ ತುಂಬ ಚೆನ್ನಾಗಿದೆ, ವಾತಾವರಣ ಬಹಳ ಚೆನ್ನಾಗಿದೆ. ಎಷ್ಟು ಚೆನ್ನಾಗಿದೆ ಅಂತಂದ್ರೆ, ಅದಾಗಲೇ ಪಾಕ್ ಆಕ್ಯುಪೈಡ್ ಕಾಶ್ಮೀರದಲ್ಲಿ ಪಾಕಿಸ್ತಾನದ ವಿರುದ್ಧ ಆಂದೋಲನಗಳು ಶುರುವಾಗ್ಬಿಟ್ಟಿವೆ. ನಮಗೆ ಪಾಕಿಸ್ತಾನದ ಅಡಿಯಾಳಾಗಿರ್ಲಿಕ್ಕೆ ನಾವು ಇಷ್ಟ ಇಲ್ಲ ಅಂತ POKಯಲ್ಲಿ ಗಲಾಟೆ ಶುರುವಾಗಿದೆ, ಸಿಂಧಲ್ ಗಲಾಟೆ ಶುರುವಾಗಿದೆ, ಬಲೂಚಿಸ್ತಾನ ಅಂತೂ ಹೊತ್ತಿ ಉರಿತಾ ಇದೆ. ಯಾವಾಗ ಪಾಕಿಸ್ತಾನ 4 ಪೀಸ್ ಆಗುತ್ತೋ ಅಂತ ನೀವು ಯಾರೂ ಗೆಸ್ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಆ ಥರದ ಸ್ಥಿತಿಯಲ್ಲಿದೆ. ಹಾಗೇನಾದರೂ ಪೀಸ್ ಆಗಿಬಿಟ್ರೆ POK ಪೂರ್ತಿ ನಮ್ಮ ಪರವಾಗೇ ಇರುತ್ತೆ. ಹಂಗಾಗ್ಬಿಟ್ರೆ ಭಾಳ ದೂರವೂ ಇಲ್ಲ, 10 ವರ್ಷ 20 ವರ್ಷವೂ ಇಲ್ಲ. ಮುಂದಿನ ಅಧಿಕಾರಾವಧಿಯಲ್ಲಿ ಇದೇ ಪುಣ್ಯಾತ್ಮ ಮಾಡಿದ್ರು ನೀವು ಅಚ್ಚರಿ ಪಡಬೇಕಾಗಿಲ್ಲ ಅಂತ ನಾನಂತೂ ಬಹಳ ವಿಶ್ವಸಿತನಾಗಿ ಇದನ್ನು ಹೇಳಬಲ್ಲೆ. ಮತ್ತಾಗಲಿ, ಎಲ್ಲ ಒಳ್ಳೆಯದಕ್ಕೂ ಒಂದು ಒಳ್ಳೆಯ ಕಾಲ ಕೂಡಿ ಬರುತ್ತೆ ಅಂತ ಹೇಳದಂತೆ, ಇವತ್ತು ಈ ಭೂಮಿಯ ಮೇಲೆ ನಾವೆಲ್ಲ ಕೂತ್ಕೊಂಡು ಏನು ಸಂಕಲ್ಪ ಮಾಡಲಿಕ್ಕಿದ್ದೀವಿ, ಏನು ವಿಚಾರಗಳನ್ನು ಕೇಳಲಿಕ್ಕೆ ಹೊರಟಿದ್ದೀವಿ, ಅದಕ್ಕೆ ಬದ್ಧರಾಗಿ ನಿಲ್ಲೋಣ. ಮತ್ತು ಎಲ್ಲರೂ ಈ ನವದುರ್ಗ ಟ್ರಸ್ಟ್ನೊಂದಿಗೆ ನಮ್ಮ ಹೆಸರು, ನಮ್ಮ ಕೀರ್ತಿ ನಮ್ಗೆ ಬರಲಿಲ್ಲ ಅನ್ನೋದೆಲ್ಲವನ್ನು ಬಿಟ್ಟು ಅವ್ರ ಜೊತೆಗೆ ಬಲವಾಗಿ ನಿಂತು ಈ ವಿಚಾರವನ್ನು ಲಾಜಿಕಲ್ ಎಂಡ್ಗೆ ತಲುಪಿಸೋಣ. ಮತ್ತು ಹೇಗೆ ಇವತ್ತಿಲ್ಲಿ ಶಾರದೆ ಮುಂದೆ ಕೂತ್ಕೊಂಡು ನಾವು ಈ ಕಾರ್ಯಕ್ರಮ ಮಾಡಿದ್ದೀವೋ, ಒಂದು ದಿನ POKಯ ಶಾರದೆ ಮುಂದೆ ಕೂತ್ಕೊಂಡು, ನಮ್ಮ ಮೂಲ ಶಾರದೆಯ ಮುಂದೆ ಕೂತ್ಕೊಂಡು ಈ ಕಾರ್ಯಕ್ರಮವನ್ನು ಮಾಡೋಣ ಅಂತ ಅತ್ಯಂತ ಕಳಕಳಿಯಿಂದ ಹಾರೈಸ್ತಾ ಎಲ್ರಿಗೂ ಪ್ರೀತಿಪೂರ್ವಕವಾಗಿ ವಂದಿಸ್ತೀನಿ. ನವದುರ್ಗ ಟ್ರಸ್ಟ್ನವರಿಗೆ ನಾವೆಲ್ಲ ಜೊತೆಯಲ್ಲಿರ್ತೀವಿ ಅನ್ನೋ ಭರವಸೆಯನ್ನು ಕೊಡ್ತಾ ನನ್ನ ಮಾತುಗಳನ್ನು ತಾಯಿ ಶಾರದೆಯ ಪದತಲಕ್ಕೆ ಸಮರ್ಪಿಸ್ತೀನಿ. ವಂದೇ ಮಾತರಂ, ಜೈ ಹಿಂದ್, ಜೈ ಜೈ.